ಮೋಟಾರ್ಸೈಕಲ್ ಕಳ್ಳನ ಬಂಧನ ವಿವಿಧ ಕಂಪನಿಯ ನಾಲ್ಕು ಬೈಕ್ ವಶ ಲಕ್ಷ್ಮೇಶ್ವರ ಪಟ್ಟಣದ ಪಿಎಸ್ಐ ಪ್ರಕಾಶ್ ಡಿಯವರ ನೇತೃತ್ವದಲ್ಲಿ ಐಪಿಸಿ ಕಲಂ 379 ರ ಅಡಿಯಲ್ಲಿ ಕಡುವಾದ ಮೋಟಾರ್ಸೈಕಲ್ ಆರೋಪಿತರ ಪತ್ತೆ ಮಾಡುವಂತೆ ಜಿಲ್ಲಾ ಎಸ್ಪಿ ಡಿಎಸ್ಪಿ ಹಾಗೂ ಸಿಪಿಐ ವಿಕಾಸ್ ಲಮಾಣಿಯವರು ಆರೋಪಿಯನ್ನ ಬಂಧಿಸಲು ಆದೇಶಿಸಿದ್ದರು ಪಟ್ಟಣದ ಹೊರವಲಯದಲ್ಲಿ ಪಿಎಸ್ಐ ಪ್ರಕಾಶ್ ಡಿಯವರು ಒಬ್ಬನನ್ನ ಹಿಡಿದು ವಿಚಾರಿಸಿ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದಾಗ ಆರೋಪಿತನಾದ ಇಮಾಮ್ ಜಾಫರ ಮೊಹಮ್ಮದ್ ಗೌಸ್ ಮುಲ್ಲಾ ಈತನು ಮೋಟಾರ್ ಸೈಕಲ್ ಗಳನ್ನ ಕಳ್ಳತನ ಮಾಡಿದ್ದಾಗಿ ಹೇಳಿದ್ದು ಈತನಿಂದ ಸುಮಾರು 150,000 ರೂಪಾಯಿ ಕಿಮ್ಮತ್ತಿನ ವಿವಿಧ ಕಂಪನಿಯ ನಾಲ್ಕು ಬೈಕ್ ಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಸಿಪಿಐ ವಿಕಾಸ್ ಲಮಾಣಿ ಪಿಎಸ್ಐ ಪ್ರಕಾಶ್ ಟಿ ಎಸ್ಎಸ್ಐ ಟಿಕೆ ರಾಠೋಡ ಜಿಎಂ ಬೂದಿಹಾಳ ಆರ್ಎಸ್ ಯರಗಟ್ಟಿ ಎನ್ಡಿ ಹುಬ್ಬಳ್ಳಿ ಆನಂದ ಸಿಂಗ್ ದೊಡ್ಮನಿ ಎಂಡಿ ಲಮಾಣಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಇದ್ದರು